ಇಲ್ಲಿ ಅರ್ಧ ಹೋಗ್ಬಿಟ್ಟಿದೆ ಇಲ್ಲಿ ನೋಡ್ಬೋದು ಕಾಣಿಸ್ತಿದ್ಯಲ್ಲ ನೋಡ್ಬೋದು ಇಲ್ಲಿ ನಿಮಗೆ ಅರ್ಧ ಹೋಗ್ಬಿಟ್ಟಿದೆ ಕ್ಲೀನಾಗಿ ಮುಡಿಸ್ತೀನಿ ಇಲ್ಲಿ ಸ್ಟಿಚ್ ಕರೆಕ್ಟಾಗಿ ಮಾಡಲ್ಲ ಇದು ಒಂದು ಫೇಕ್ ಪ್ರಾಡಕ್ಟ್ ನನಗೆ ಅಮೆಝಾನ್ ಅವರು ಕಳಿಸಿರೋದು ಹಲೋ ಗೈಸ್ ಹೊಸ ವೀಡಿಯೋಗೆ ಸ್ವಾಗತ ನಾನು ನಿಮ್ಮ ಚೇತನ್ ಅಮೆಝಾನಲ್ಲಿ ಒಂದು ಹೊಸ ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೀರಿ ರೀಸೆಂಟಾಗಿ ನಮ್ಮ ಗಾಡಿ ಕೂಡ ರೆಡಿ ಮಾಡಿಸಿದ್ದೀನಿ ಜೊತೆಗೆ ಒಂದು ಮೋಟ್ರ್ ಬ್ಲಾಗಿಂಗ್ ಕೂಡ ಮಾಡಿದ್ದೀರಿ ಚಿಕ್ಕಮದ್ರೆ ಟೆಂಪಲ್ಗೆ ಹೋಗ್ಬಿಟ್ಟು ಬಂದಾಗಿದೆ ಇದೀಗ ನೆಕ್ಸ್ಟ್ ಮೋಟ್ರ್ ಬ್ಲಾಗಿಂಗ್ನ ಮಾಡಬೇಕು ಸ್ವಲ್ಪ ಲಾಂಗ್ ರೈಡ್ ಆಗಿರೋದ್ರಿಂದ ನಮ್ಮ ಕೈಗೆ ಪ್ರೊಟೆಕ್ಷನ್ ತುಂಬ ಇಂಪಾರ್ಟೆಂಟು ತಲೆಗೆ ಪ್ರೊಟೆಕ್ಷನ್ಗೆ ನಾವು ಹೆಲ್ಮೆಟ್ನ ಹಾಕ್ತೀರಿ ಆದರೆ ಕೈ ಪ್ರೊಟೆಕ್ಷನ್ಗೆ ನಾವೇನು ಹಾಕ್ತೀರಿ ಇದೀಗ ನಮ್ಮ ಕೈಗೆ ನಾವು ಒಂದು ಒಳ್ಳೆ ಒಂದು ಹೊಸ ಪ್ರೊಟೆಕ್ಷನ್ನ ಆರ್ಡ್ರ್ ಮಾಡಿದಿರಿ ಹ್ಯಾಂಡ್ ಗ್ಲೌಸ್ ಅಂತಲೇ ಹೇಳ್ಬೋದು ಮೋಟರ್ ವ್ಲಾಗಿಂಗೆ ತುಂಬ ಇಂಪಾರ್ಟೆಂಟು ಈ ಒಂದು ಹ್ಯಾಂಡ್ ಗ್ಲೌಸು ಜೊತೆಗೆ ನಮ್ಮ ಪ್ರೊಟೆಕ್ಷನ್ ತುಂಬ ಇಂಪಾರ್ಟೆಂಟು ಗಾಡಿ ಓಡಿಸೋ ಟೈಮಲ್ಲಿ ನಾವು ಅಕಸ್ಮಾತ್ನ ಬಿದ್ದರೆ ಪಾಮ್ಗೆ ತುಂಬ ಏರ್ಟ್ ಆಗುತ್ತೆ ಬಾಡಿಗೆ ಮೊದಲು ಇಂಪ್ಯಾಕ್ಟ್ ಆಗುತ್ತೆ ಜೊತೆಗೆ ನಮ್ಮ ಕೈ ತುಂಬ ಇಂಪಾರ್ಟೆಂಟು ಕೈ ಕಾಲುಗಳು ಗಾಡಿ ಓಡಿಸೋ ಟೈಮಲ್ಲಿ ತುಂಬ ಇಂಪಾರ್ಟೆಂಟು ಅದಕ್ಕೆ ಅಮೆಝಾನಲ್ಲಿ ನಾನು ಬ್ರ್ಯಾಂಡ್ ನ್ಯೂ ಒಂದು ಗ್ಲೌಸ್ನ ಆರ್ಡರ್ ಮಾಡಿದ್ದೀನಿ ಪ್ರೋ ಬೈಕರ್ ಸುಮಾರು ಜನ ಕೇಳಿ ಇಡ್ತೀರ ಈ ಒಂದು ಹೆಸರನ್ನ ಪ್ರೋ ಬೈಕರ್ ಗ್ಲೌಸು ತುಂಬ ಚೀಪು ಜೊತೆಗೆ ಒಂದು ಬಜೆಟ್ ಫ್ರೆಂಡ್ಲಿ ಗ್ಲೌಸ್ ಅಂತಲೇ ಹೇಳ್ಬೋದು ನನಗೆ ಯಾವ ಥರ ಗ್ಲೌಸ್ ಬಂತು ನಾನು ಯಾವ ಥರ ಕ್ವಾಲಿಟಿ ಇರುವ ಗ್ಲೌಸ್ಗಳನ್ನು ಆರ್ಡ್ರ್ ಮಾಡಿದೆ ನೀವು ಅಮೆಝಾನಲ್ಲಿ ಅಥವಾ ಫ್ಲಿಪ್ಕಾರ್ಟಲ್ಲಿ ಯಾವುದೇ ಒಂದು ಆನ್ಲೈನ್ ಶಾಪಿಂಗಲ್ಲಿ ನಿಮಗೆ ಹೋದಾಗ ಗೊತ್ತಾಗುತ್ತೆ ಪ್ರೋ ಬೈಕರ್ ಗ್ಲೌಸ್ ಅಂತ ಹೊಡೆದಿದ ತಕ್ಷಣ ಹತ್ತು ಹದಿನೈದು ವೆರೈಟೀಸ್ ಆಫ್ ಬರುತ್ತೆ ಕ್ವಾಲಿಟೀಸ್ ಆಫ್ ಬರುತ್ತೆ ಅದರಲ್ಲಿ ವರ್ಜಿನಲ್ ಯಾವುದು ಡ್ಯೂಪ್ಲಿಕೇಟ್ ಯಾವುದು ಅದನ್ನ ನಾವು ಮೊದಲು ಕಣ್ಣಿಡ್ಕೊಬೇಕಾಗುತ್ತೆ ಅದು ಬಂದಮೇಲೆ ಗೊತ್ತಾಗುತ್ತೆ ವರ್ಜಿನಲ್ ಆ ಇಲ್ವಾ ಅಂತ ಇದೀಗ ನನ್ನ ಹತ್ರ ಇದೆ ಪ್ರೋ ಬೈಕರ್ ಗ್ಲೌಸು ಡಬಲ್ ಎಕ್ಸೆಲ್ಲು ನನ್ನ ಕೈ ಸೈಜ್ ನೋಡ್ಕೊಳ್ಳಿ ಎಷ್ಟು ದೊಡ್ಡದಂದರೆ ಹೆವಿ ದೊಡ್ಡ ಕೈ ಸೈಜು ಈ ಒಂದು ಪಾಮ್ ಸೈಜ್ ಇದೆಯಲ್ಲ ಅದೂ ಕೂಡ ತುಂಬ ದೊಡ್ಡದು ಕೈ ಸೈಜ್ ತಕ್ಕನಂಗೆ ನಾವು ಗ್ಲೌಸ್ನ ಆರ್ಡರ್ ಮಾಡಬೇಕಾಗುತ್ತೆ ಇದೀಗ ಗ್ಲೌಸ್ ಬಂದಾಗಿದೆ ಬನ್ನಿ ಪ್ರೊ ಬೈಕರ್ ಗ್ಲೌಸ್ನ ಅನ್ಬಾಕ್ಸಿಂಗ್ ಮಾಡೋಣ ಏನಲ್ಲ ಇದರೊಳಗಡೆ ಸಿಗುತ್ತೆ ಜೊತೆಗೆ ನಮ್ಮ ಕೈಗೆ ಫಿಟ್ ಆಗುತ್ತಾ ಗಾಡಿ ಓಡಿಸಾದ ಫೀಲ್ ಯಾವ ಥರ ಪ್ರತಿಯೊಂದು ಕೂಡ ನಾನು ನಿಮಗೆ ಹೇಳ್ತಾ ಬರ್ತೀನಿ ಜೊತೆಗೆ ಇದು ಸುಮಾರು ಜನ ಮಾಡಿದ್ದಾರೆ ಪ್ರೋ ಬೈಕರ್ ಗ್ಲೌಸ್ ಒರ್ಜಿನಲ್ ಫೇಕು ನೀವು ಫೇಕ್ ತಗೊಬೇಡಿ ಒರ್ಜಿನಲ್ ತಗೊಳ್ಳಿ ಅಂತ ನನಗೆ ಯಾವ ಪ್ರಾಡಕ್ಟ್ ಸಿಕ್ಕಿದೆ ಯಾಕಪ್ಪ ಅಂದರೆ ವೀಡಿಯೋ ನೋಡೋ ಟೈಮಲ್ಲಿ ಜೊತೆಗೆ ನಾನು ಒಂದು ಪ್ರಾಡಕ್ಟ್ನ ನ ತಗೋಬೇಕಾದ್ರೆ ರಿಸರ್ಚ್ ಮಾಡಿಬಿಟ್ಟು ತಗೊತೀನಿ ಸುಮ್ಮನೆ ಬ್ಲಾಂಕ್ ಆಗ ಹೋಗ್ಬಿಟ್ಟು ಬುಕ್ ಮಾಡೋದಿಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಹೋಗ್ಬಿಟ್ಟು ಸುಮಾರು ವಿಡಿಯೋಗಳು ನೋಡಿ ರಿಸರ್ಚ್ ಮಾಡಾದ್ಮೇಲೆ ತಗೊತೀನಿ ಅದೇ ತರ ರಿಸರ್ಚ್ ಮಾಡಿ ತಗೊಂಡಂತ ಪ್ರಾಡಕ್ಟ್ ಪ್ರೋ ಬೈಕರ್ ಗ್ಲೌಸ್ ಕೇವಲ ಟು ಫಾರ್ಟಿ ಫೈವ್ ರುಪೀಸ್ಗೆ ನಾನು ಆರ್ಡರ್ ಮಾಡಿದ್ದೀನಿ ಡಬಲ್ ಎಕ್ಸೆಲ್ ಸೈಝು ಇದೀಗ ಅನ್ಬಾಕ್ಸಿಂಗ್ ಮಾಡ್ಬಿಡೋಣ ಬನ್ನಿ ನೋಡ್ಬೋದು ಯಾವ ಥರ ಪ್ಯಾಕೇಜಿಂಗ್ ಕೊಟ್ಟಿದ್ದಾರೆ ಅಂತ ಇದೇ ಥರ ಪ್ಯಾಕೇಜಿಂಗ್ ನನಗೂ ಕೂಡ ಬಂದಿರೋದು ಜೊತೆಗೆ ಇಲ್ಲೊಂದು ಕೊಕ್ಕೆ ಕೂಡ ಕೊತ್ತವ್ರೆ ಆರಾಮಾಗಿ ನೇತೋಕ್ಕೆ ಕೊಕ್ಕೆ ಬೇಡ ನಮಗೆ ಇದೀಗ ಪ್ರೋ ಬೈಕರ್ ಗ್ಲೌಸ್ನ ಅನ್ಬಾಕ್ಸಿಂಗ್ ಮಾಡ್ಬಿಡೋಣ ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ನೋಡ್ಬೋದು ಪ್ರೋ ಬೈಕರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೇಲೆ ಪ್ರೋ ಬೈಕರು ಪ್ರೋ ಬೈಕರ್ ಲೋಗೋ ಜೊತೆಗೆ ಅವರವ್ರದು ಸೀರಿ ಸೀರೀಸ್ ನಂಬರು ಮೋಟಾರ್ ಸ್ಪೋರ್ಟ್ಸ್ ಗೇರು ಬೆಸ್ಟ್ ಕ್ವಾಲಿಟಿ ಮತ್ತು ಗ್ಲೌಸ್ಗಳ ಡಿಸೈನು ಹಿಂದೆ ನಮಗೆ ಮೇಯ್ನು ಇದರಲ್ಲಿ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಕೈ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ನಮಗೆ ಯಾವ ಮೆಜರ್ಮೆಂಟ್ ಬೇಕೋ ಆ ಮೆಜರ್ಮೆಂಟನ್ನು ನಾವು ಆರ್ಡರ್ ಮಾಡ್ಬೋದು ನೋಡ್ರಪ್ಪ ನಂದು ಕೈ ಮೆಜರ್ಮೆಂಟ್ ಬಂದ್ಬಿಟ್ಟು ಲೆವೆನ್ ಪ್ಲಸ್ಸು ಡಬಲ್ ಎಕ್ಸ್ ಎಲ್ ನಾನು ಆರ್ಡರ್ ಮಾಡಿರೋದು ಡಬಲ್ ಎಲ್ಲು ನನಗೆ ಡಬಲ್ ಎಕ್ಸ್ ಎಲ್ ಸಿಕ್ಕಿದೆಯಾ ಎಸ್ ಡಬಲ್ ಎಲ್ ಸಿಕ್ಕಿದೆ ನಮಗೆ ನಾವು ಪ್ರಾಡಕ್ಟ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಡಬಲ್ ಎಕ್ಸ್ ಎಲ್ ಅಂತ ಇದು ಬಂದ್ಬಿಟ್ಟು ಗ್ಲೌಸ್ ಟೇಬಲ್ ನೋಡ್ಬೋದು ಇದು ಗ್ಲೌಸ್ ಟೇಬಲು ಇದನ್ನು ನೋಡ್ಕೊಂಡು ನೀವು ಆರ್ಡ್ರ್ ಮಾಡಬೇಕಾಗುತ್ತೆ ಅಲ್ಲಿ ಫ್ಲಿಪ್ ಫ್ಲಿಪ್ಕಾರ್ಟಲ್ಲಿ ಅವಾಗಲೇ ಸೈಜ್ದು ಎಲ್ಲ ಕ್ಲೀನಾಗಿ ಕ್ಯಾಟಗರಿ ಮಾಡಿರ್ತಾರೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ನೀವು ಆರ್ಡ್ರ್ ಮಾಡ್ಕೊಳ್ಳಿ ಇದೀಗ ಪ್ರೋ ಬೈಕರ್ ಗ್ಲೌಸ್ನ ಅನ್ಬಾಕ್ಸಿಂಗ್ ಮಾಡೋ ಟೈಮು ಯಾವ ಥರ ಇದೆ ಪ್ರೊ ಬೈಕರ್ ಗ್ಲೌಸು ಗಾಯಸ್ ಫೈನಲಿ ನಾವಿದೀಗ ಅನ್ಬಾಕ್ಸಿಂಗ್ ಮಾಡಾಗಿದೆ ಪ್ರೋ ಬೈಕರ್ ಗ್ಲೌಸು ನೋಡ್ಬೋದು ಯಾವ ಥರ ಇದೆ ಅಂತ ಕ್ವಾಲಿಟಿ ಯಾವ ಥರ ಇದೆ ನಕಲ್ ಗಾರ್ಡ್ಸ್ ಆಗಿರ್ಬೋದು ಅಥವಾ ಫಿಂಗರ್ ಗಾರ್ಡ್ಸ್ ಆಗಿರ್ಬೋದು ಎಲ್ಲ ಯಾವ ಥರ ಇದೆ ಅಂತ ಜೊತೆಗೆ ಇದು ಒರ್ಜಿನಲ್ ಅಲ್ವಾ ಅದು ನಮಗೆ ಫಸ್ಟು ಕ್ಲಾರಿಟಿ ಅದೇ ಮೇಯ್ನ್ ಇಂಪಾರ್ಟೆಂಟ್ ತೊಗೊಂಡಿದ ತಕ್ಷಣ ಗುರು ಇದು ವರ್ಜಿನಲ್ ಡ್ಯೂಪ್ಲಿಕೇಟ್ ಡ್ಯೂಪ್ಲಿಕೇಟಾ ಅಂತ ಏನಾಗ್ಬಿಟ್ಟಿದ್ಯಪ್ಪ ಅಂದರೆ ಇವಾಗ ಮೋಟ್ರ್ ವ್ಲಾಗಿಂಗು ಜೊತೆಗೆ ಬೈಕರ್ಸು ತುಂಬ ಹೆವಿ ಇದ್ದಾರೆ ಗ್ಲೌಸು ತುಂಬ ಇಂಪಾರ್ಟೆಂಟ್ ನನಗೂ ಕೂಡ ಇಂಪಾರ್ಟೆಂಟು ಇದು ಒರ್ಜಿನಲ್ ಡ್ಯೂಪ್ಲಿಕೇಟಾ ಫಸ್ಟ್ ಅದನ್ನು ನಾವು ಕಣ್ಣಿಡಬೇಕಾಗುತ್ತೆ ಅದಕ್ಕೆ ನಾವು ಯೂಟ್ಯೂಬಲ್ಲಿ ವೀಡಿಯೋ ನೋಡ್ಬಿಟ್ಟು ರಿಸರ್ಚ್ ಕೂಡ ಮಾಡಾಗಿದೆ ಪ್ರಾಡಕ್ಟ್ ಬರೋಕ್ಕಿಂತ ಮುಂಚೆನೇ ರಿಸರ್ಚ್ ಕೂಡ ಮಾಡಿಬಿಟ್ರಿ ಯಾವ್ದು ವರ್ಜನಲ್ಲೂ ಯಾವ್ದು ಜ್ಯೂಬಿಲ್ ಅಂತ ಇದೀಗ ನಮ್ಮ ಫಿಂಗರ್ಸ್ಗೆ ಹಾಕೊಂಡ್ಬಿಟ್ಟು ನೋಡೋಣ ನಮ್ಮ ಕೈಗೆ ಹಾಕೊಂಬಿಟ್ಟು ನೋಡೋಣ ಇದು ಕರೆಕ್ಟಾಗಿ ಫಿಟ್ ಆಗುತ್ತಾ ಆಗೋದಿಲ್ವ ಅಂತ ನಾನು ಆರ್ಡರ್ ಮಾಡಿರೋದು ಡಬಲ್ ಎಕ್ಸೆಲ್ಲು ಡಬಲ್ ಎಕ್ಸ್ ಎಲ್ ಬಂದಿದೆಯಾ ನೋಡ್ಬೋದು ಇಲ್ಲಿ ಡಬಲ್ ಎಕ್ಸ್ ಎಲ್ ಅಂತ ಹಾಕಿದ್ದಾರೆ ಪ್ರೋ ಬೈಕರು ಇಲ್ಲಿ ಮೇಲೆ ಆರ್ ಸಿಂಬಲ್ ಕೂಡ ಇದೆ ಪಕ್ಕ ಅಂತ ಅದು ಲೆಕ್ಕ ಆರ್ ಸಿಂಬಲ್ ಅಂದರೆ ಓಕೆನಾ ಇಲ್ಲಿ ನಕಲ್ ಗಾರ್ಡ್ಸ್ ಕೂಡ ಇದೆ ಜೊತೆಗೆ ಇಲ್ಲಿ ವೆಂಟಿಲೇಷನ್ಗೆ ತುಂಬ ಹಾರ್ಡ್ ಅಂತ ಹೇಳೋಕ್ಕಾಗೋದಿಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ ವೆಂಟಿಲೇಷನ್ಗೆ ವೆಂಟಿಲೇಷನ್ ಕೂಡ ಕೊಟ್ಟಿದ್ದಾರೆ ಜೊತೆಗೆ ನೋಡ್ಬೋದು ಇಲ್ಲಿ ದಾರಗಳೆಲ್ಲ ಕರೆಕ್ಟಾಗಿ ಹಾಗೆ ಇದೆ ಫಿನಿಶಿಂಗ್ ಕರೆಕ್ಟಾಗಿ ಮಾಡಿಲ್ಲ ಜೊತೆಗೆ ನೋಡೋಣ ಇನ್ನೇನೋ ಉಳುಕು ತುಳುಕುಗಳಿದೆಯಾ ಅಂತ ಇಲ್ಲಿ ನೋಡ್ಬೋದು ಲೋಗೋ ಇಲ್ಲಿ ಪ್ರೋ ಬೈಕರ್ ಲೋಗೋ ನಿಮಗೆ ಕಾಣಿಸಿದೆ ಲೋಗೋದಲ್ಲಿ ಆರ್ ಸಿಂಬಲ್ ಇಲ್ಲ ಹಾಗಾದರೆ ಇದು ಫೇಕ್ ಅಂತ ನಾನು ಕ್ಲೀನಾಗಿ ಹೇಳ್ಬಿಡ್ತೀನಿ ಯಾಕಪ್ಪ ಅಂದರೆ ವೀಡಿಯೋಗಳು ಸು ತುಂಬ ವೀಡಿಯೋಗಳು ನೋಡಿದ್ದೀನಿ ಹತ್ತರಿಂದ ಹದಿನೈದು ವೀಡಿಯೋಗಳು ನೋಡಿದ್ದೀನಿ ಪ್ರಾಡಕ್ಟ್ ಬುಕ್ ಮಾಡೋಕ್ಕಿಂತ ಮುಂಚೆ ಬುಕ್ ಆದಮೇಲೂ ಕೂಡ ವಿಡಿಯೋ ನೋಡಿದ್ದೀನಿ ಆ ಒಂದು ವಿಡಿಯೋದಲ್ಲಿ ನನಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ ಪ್ರೊ ಬೈಕರ್ ಲೋಗೋ ಮೇಲೆ ಆರ್ ಸಿಂಬಲ್ ಇರಬೇಕು ಆದರೆ ನೋಡ್ಕೊಬೋದು ಇಲ್ಲಿ ಯಾವುದೇ ರೀತಿ ಆರ್ ಸಿಂಬಲ್ ಕೂಡ ಇಲ್ಲ ಜೊತೆಗೆ ಈ ಒಂದು ಟ್ರ್ಯಾಪ್ ಕ್ವಾಲಿಟಿ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ ನೋಡ್ಬೋದು ಇಲ್ಲಿ ವೈಟ್ ವೈಟಾಗಿದೆ ಆದರೆ ಒರ್ಜಿನಲಲ್ಲಿ ಈ ಥರ ಬರೋದಿಲ್ಲ ಇನ್ನೊಂದು ಏನು ಗುರು ಮೇನ್ ರೀಸನ್ನು ಅಂದರೆ ಫಿನಿಶಿಂಗು ಫಿನಿಶಿಂಗ್ ನಮಗೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ಫಿನಿಶಿಂಗ್ ಎಲ್ಲ ಯಾವ ಥರ ಇದೆ ಅಂತ ಇಲ್ಲಿ ನೋಡ್ಬೋದು ದಾರಗಳೆಲ್ಲ ಹಾಗೇ ಬಿಟ್ಟಿದ್ದಾರೆ ಫಿನಿಶಿಂಗ್ ಈ ಥರ ಬರೋದಿಲ್ಲ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ ಫಿನಿಶಿಂಗು ಇದೀಗ ಇದನ್ನು ನಾವು ಹಾಕೊಂಬಿಟ್ಟು ನೋಡ್ಬಿಡೋಣ ಯಾಕಪ್ಪ ಅಂದರೆ ಹಾಕೊಂಡ್ರೆ ನಮಗೆ ಇನ್ನೂ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಇದು ಒರ್ಜಿನಲ್ಲ ಫೇಕ್ ಅಂತ ಫೀಲಲ್ಲಿ ಗೊತ್ತಾಗ್ಬಿಡುತ್ತೆ ಓಕೆನಾ ವಿಡಿಯೋ ನೋಡೋರಿಗೆ ನಿಮಗೆ ಗೊತ್ತಾಗೋದಿಲ್ಲ ನೀವು ಈಸ್ಕೊಂಡು ಬಂದಾಗೆ ಗೊತ್ತಾಗೋದು ಇದು ಒರ್ಜಿನಲ್ಲ ಫೇಕ್ ಅಂತ ನಮ್ಮ ಕೈಗೆ ಫಿಟ್ ಆಗ್ತಿದ್ಯಾ ಅಂದರೆ ಎಸ್ ಫಿಟ್ ಆಗ್ತಿದೆ ನೋಡ್ಬೋದು ಯಾವ ಥರ ಇದೆ ಅಂತ ನೀವು ಯಾವುದೇ ಗ್ಲೌಸ್ನ ನೀವು ಆರ್ಡರ್ ಮಾಡಿ ಬುಕ್ ಮಾಡಿದ ತಕ್ಷಣನೇ ವೇರ್ ಮಾಡ್ಕೊಂಡು ಹ್ಯಾಂಡ್ಲ್ ಈ ಥರ ಇಟ್ಕೊಳ್ಳಿ ಓಕೆನಾ ಹ್ಯಾಂಡ್ಲ್ ಬಾರ್ಸ್ನ ಇಟ್ಕೊಂಡಾಗ ನಿಮಗೆ ಫೀಲು ಕೂಡ ಗೊತ್ತಾಗುತ್ತೆ ಜೊತೆಗೆ ಕರೆಕ್ಟಾಗಿ ಫಿಟ್ ಆಗ್ತಿದ್ದೆ ನನಗಂತೂ ಕರೆಕ್ಟಾಗಿ ಫಿಟ್ ಆಗ್ತಿದೆ ಆದರೆ ಇಲ್ಲೂ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಜೊತೆಗೆ ಇಲ್ಲಿ ಕ್ಲೀನಾಗಿ ಈ ಒಂದು ಫಿಂಗರನ್ನ ನಾವು ಅಲಾಡ್ಸಕ್ಕೆ ಆಗ್ತಿಲ್ಲ ಜೊತೆಗೆ ಸ್ವಲ್ಪ ಇಲ್ಲಿ ಕಿರಿಕಿರಿ ಆಗ್ತಿದೆ ಅಂತ ಹೇಳ್ಬೋದು ಅದನ್ನ ಬಿಟ್ಟು ಇನ್ನೇ ಥರ ಇದೆ ನೋಡೋದಾದರೆ ನಿಮಗೆ ಇಲ್ಲಿ ಪಾಮ್ ಪ್ರೊಟೆಕ್ಷನ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಪಾಮ್ ಪ್ರೊಟೆಕ್ಷನ್ ಕೂಡ ಕೊಟ್ಟಿದ್ದಾರೆ ಒಂದು ಒಳ್ಳೆ ಪ್ಲಾಸ್ಟಿಕ್ ತರ ಇದೆ ಇಲ್ಲಿ ಪ್ರೋ ಬೈಕರ್ ಸಿಂಬಲ್ ಕೂಡ ಹಾಕಿದ್ರೆ ಇದರಲ್ಲೂ ಅಷ್ಟೇ ಪ್ರೋ ಬೈಕರ್ ಸಿಂಬಲ್ ಮೇಲೆ ಆರ್ ಲೋಗೋ ಇಲ್ಲ ಜೊತೆಗೆ ಇನ್ನೇನೋ ಪ್ರಾಬ್ಲಮ್ ಇದೆಯಾ ಒಂದ್ಸಲ ನಾವು ಚೆಕ್ ಮಾಡಬೇಡಣ ಇನ್ನೇನೋ ಪ್ರಾಬ್ಲಮ್ಸ್ ಇದೆಯಾ ಇದರಲ್ಲಿ ಅಂತ ಇನ್ಯಾವುದೇ ಥರದ ಪ್ರಾಬ್ಲಮ್ಸ್ ನನಗಂತೂ ಕಾಣಿಸ್ತಿಲ್ಲ ಗಾಯಸ್ ನನಗೆ ಡ್ಯಾಮೇಜ್ ಆಗಿರೋ ಪ್ರಾಡಕ್ಟ್ ಕೊಟ್ಟಿದ್ದಾರೆ ಯಾವ ಥರ ಗೊತ್ತಾಯ್ತಪ್ಪ ಅಂದರೆ ಮೊದಲನೇದಾಗಿ ಇಲ್ಲಿ ಫಿನಿಷಿಂಗ್ ನೋಡ್ಬೋದು ಥ್ರೆಡ್ಸೆಲ್ಲ ಯಾವ ಥರ ಆಚೆ ಬಂದಿದೆ ಅಂತ ನಿಮಗೆ ಕ್ಲಿಯರ್ ಕಟ್ಟಾಗಿ ನೋಡಿಸ್ತೀನಿ ಥ್ರೆಡ್ಸ್ ಎಲ್ಲ ಆಚೆ ಬಂದಿದೆ ಜೊತೆಗೆ ಇಲ್ಲಿ ಅರ್ಧೋಗ್ಬಿಟ್ಟಿದೆ ಇಲ್ಲಿ ನೋಡ್ಬೋದು ಕಾಣಿಸ್ತಿದೆಯಲ್ಲ ನೋಡ್ಬೋದು ಇಲ್ಲಿ ನಿಮಗೆ ಅರ್ಧ ಹೋಗ್ಬಿಟ್ಟಿದೆ ಕ್ಲೀನಾಗಿ ನೋಡಿಸ್ತೀನಿ ಇಲ್ಲಿ ಸ್ಟಿಚ್ ಕರೆಕ್ಟಾಗಿ ಮಾಡಿಲ್ಲ ಇದು ಕಂಪ್ಲೀಟ್ಲಿ ಫೇಕ್ ಪ್ರಾಡಕ್ಟು ಫಿನಿಷಿಂಗಿಂದನೇ ಹೇಳ್ತೀನಿ ಯಾಕಪ್ಪ ಅಂದರೆ ನಾನು ಪ್ರೊ ಬೈಕರ್ ಗ್ಲೌಸ್ನ ಮೊದಲೇ ಯೂಸ್ ಮಾಡಿದ್ದೀನಿ ಅಂತ ಅಲ್ಲ ನಮ್ಮ ಫ್ರೆಂಡ್ ಹತ್ರ ಪ್ರೊ ಬೈಕರ್ ಗ್ಲೌಸ್ ಇದೆ ಅವ್ರದು ಅವರು ತೊಗೊಂಡಿದ್ದು ನೈನ್ ಹಂಡ್ರೆಡ್ಗೆ ಅವರು ಆಫ್ಲೈನ್ ಮಾರ್ಕೆಟಲ್ಲಿ ತೊಗೊಂಡ್ರು ನಾನು ಆನ್ಲೈನ್ ಮಾರ್ಕೆಟಲ್ಲಿ ಟೂ ಫಾರ್ಟಿ ಫೈವ್ ರುಪೀಸ್ ತೊಗೊಂಡಿದೀನಿ ಟು ಫಾರ್ಟಿ ಫೈವ್ಗೆ ಇದು ವರ್ತ ಅಂತ ಕೇಳಿದ್ರೆ ನನ್ನ ಪ್ರಕಾರ ಒರ್ಜಿನಲ್ ಸಿಕ್ಕಿದ್ರೆ ವರ್ತ್ ಅಂತ ಹೇಳ್ತಿದೆ ಇದೀಗ ಇದು ಒರ್ಜಿನಲ್ ಅಲ್ಲ ಇದು ಒಂದು ಫೇಕ್ ಪ್ರಾಡಕ್ಟು ನನಗೆ ಅಮೆಝಾನವ್ರು ಕಳಿಸಿರೋದು ಸುಮಾರು ಸಲ ಆಗಿದೆ ನನಗೆ ಫೇಕ್ ಪ್ರಾಡಕ್ಟ್ಗಳು ಕಳಿಸ್ತಾನೆ ಇರ್ತಾರೆ ಬೋಯಾ ಮೈಕ್ ನಾನು ಬುಕ್ ಮಾಡಿದ್ದೆ ಟೂ ಇಯರ್ಸ್ ಬ್ಯಾಕು ಆಗಲೂ ಕೂಡ ನನಗೆ ಫೇಕ್ ಪ್ರಾಡಕ್ಟ್ನ ಕಳಿಸಿದ್ರು ಈಗಲೂ ಕೂಡ ಫೇಕ್ ಪ್ರಾಡಕ್ಟ್ನ ಕಳಿಸಿದರೆ ಮೂರು ನಾನು ಐಡೆಂಟಿಫೈ ಮಾಡಿದ್ದು ಫೇಕ್ ಪ್ರಾಡಕ್ಟ್ ಅಂತ ಒಂದು ಲೋಗೋ ಲೋಗೋ ಮೇಲೆ ಆರ್ ಸಿಂಬಲ್ ಇಲ್ಲ ಇದರಲ್ಲಿ ಆರ್ ಸಿಂಬಲ್ ಇದೆ ಯಾವುದಪ್ಪ ನನಗೆ ಕೊಟ್ಟಿರೋ ಗೈಡಲ್ಲಿ ಇದೊಂದು ಕಾಡಲ್ಲಿ ಆರ್ ಸಿಂಬಲ್ ಇದೆ ನೋಡ್ಬೋದು ಪ್ರೊ ಬೈಕರ್ ಮೇಲೆ ಆರ್ ಸಿಂಬಲ್ ಇದೆ ಇದರಲ್ಲಿ ಆರ್ ಸಿಂಬಲ್ ಇಲ್ಲ ಜೊತೆಗೆ ಕ್ವಾಲಿಟಿ ನೋಡಿದ್ರೆ ಕ್ವಾಲಿಟಿ ಕೂಡ ಹೇಳ್ಕೊಳ್ಳೋ ರೀತಿ ಇಲ್ಲ ನೋಡ್ಬೋದು ಇಲ್ಲಿ ನಕಲ್ ಗಾಡ್ಸ್ ಎಲ್ಲ ಆರಾಮಾಗಿ ನಾವು ಬೆಂಡ್ ಮಾಡ್ಬೋದು ಸ್ವಲ್ಪ ಕ್ವಾಲಿಟಿ ಕಡಿಮೆ ಇದೆ ಒಡೆದ್ ನೋಡಿದಾಗೂ ನಮಗೆ ಸೌಂಡಲ್ಲಿ ಗೊತ್ತಾಗುತ್ತೆ ಕ್ವಾಲಿಟಿ ಕಡಿಮೆ ಇರೋದು ಇನ್ನೊಂದೇನಪ್ಪ ನಾನು ಐಡೆಂಟಿಫೈ ಮಾಡಿರೋದು ನೋಡೋದಾದ್ರೆ ಒಂದು ಡ್ಯಾಮೇಜ್ ಆಗಿದೆ ನಿಮ್ಗೆ ನೋಡಿಸಿದೆ ಯಾವಾಗಲೇ ಸ್ಟಿಚ್ ಕರೆಕ್ಟಾಗಿ ಮಾಡಿಲ್ಲ ಜೊತೆಗೆ ಫಿನಿಶಿಂಗ್ ಕರೆಕ್ಟಾಗಿ ಕೊಟ್ಟಿಲ್ಲ ಅದಾದ ನಂತರ ನನ್ನ ಲೆಫ್ಟ್ ಕೈಗೂ ಕೂಡ ಹಾಕೊಂಡ್ಬಿಡ್ತೀನಿ ನನ್ನ ಲೆಫ್ಟ್ ಕೈ ಕರೆಕ್ಟಾಗಿ ಕಂಫರ್ಟೇಬಲ್ ಇದೆಯಾ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಪ್ರೊ ಬೈಕರ್ ಗ್ಲೌಸು ನಾನು ರೆಕಮೆಂಡ್ ಮಾಡ್ತೀನಿ ಅಂತ ಕೇಳಿದ್ರೆ ರೆಕಮೆಂಡ್ ಮಾಡ್ತೀನಿ ವರ್ಜಿನಲ್ ತರಿಸ್ಕೊಳ್ಳಿ ಓಕೆನಾ ನೀವು ಡ್ಯೂಪ್ಲಿಕೇಟ್ ತರಿಸಿದ್ರೆ ಏನು ಯೂಸ್ ಇಲ್ಲ ಒರ್ಜಿನಲ್ ತರಿಸ್ಕೊಳ್ಳಿ ಒರ್ಜಿನಲ್ ತರಿಸಿದ್ರೆ ಸಕ್ಕದಾಗಿರುತ್ತೆ ಡ್ಯೂಪ್ಲಿಕೇಟ್ ತರಿಸಿದ್ರೆ ಮತ್ತೆ ವಾಪಸ್ ಮಾಡಬೇಕಾಗುತ್ತೆ ನೋಡ್ಬೋದು ಫೀಲ್ ಎಲ್ಲೋ ಸಕ್ಕದಾಗಿದೆ ಆದರೆ ಇಲ್ಲಿ ಕ್ಲೀನಾಗಿ ಒಂದು ಕೈನ ನಾನು ಹೀಗೆ ಬಿಡೋಕ್ಕಾಗ್ತಿಲ್ಲ ಅಂದರೆ ಕ್ಲೀನಾಗಿ ಪಾಮ್ನ ನೋಡ್ಸೋಕ್ಕಾಗ್ತಿಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ ನನಗೆ ಕರೆಕ್ಟಾಗಿ ಫಿಟ್ಟು ಕೂಡ ಆಗ್ತಿಲ್ಲ ನನ್ನ ಕೈ ಸೈಜ್ ಬೇರೆ ಹೆವಿ ದುಡ್ಡದು ನೋಡ್ಬೋದು ಎಷ್ಟು ದೊಡ್ಡದಿದೆ ನನ್ನ ಕೈ ಸೈಜು ಅಂತ ಆದರೆ ಈ ಕೈಗೆ ಫಿಟ್ ಆಗ್ತಿಲ್ಲ ಒಂಥರ ಏನೋ ಒಂಥರ ಬೇರೆ ಥರದ ಫೀಲ್ ಆಗ್ತಿದೆ ಅದಕ್ಕೆ ನಾನು ಈ ಒಂದು ಗ್ಲೌಸ್ನ ನಾನು ರಿಟರ್ನ್ ಮಾಡ್ತಾ ಇದ್ದೀನಿ ಜೊತೆಗೆ ಇದೊಂದು ಫೇಕ್ ಪ್ರಾಡಕ್ಟ್ ಆಗಿರೋದ್ರಿಂದ ನನ್ನ ಕಾಸು ವಾಪಸ್ ತೊಗೊಂಡೇ ತೊಗೊಂತೀನಿ ಇದು ಈ ವಿಡಿಯೋ ಆದ ನಂತರ ಈ ಒಂದು ಗ್ಲೌಸ್ನ ನಾನು ಕಳಿಸ್ತಾ ಇದ್ದೀನಿ ಫೇಕ್ ಪ್ರಾಡಕ್ಟ್ ನನಗೆ ಬೇಡ ನನಗೆ ಒರಿಜಿನಲ್ ಪ್ರಾಡಕ್ಟ್ ಬೇಕು ಮತ್ತೊಮ್ಮೆ ಬುಕ್ ಮಾಡ್ತೀನಿ ಆವಾಗಾದರೂ ಒರಿಜಿನಲ್ ಪ್ರಾಡಕ್ಟ್ ಬರ್ತಾ ಬರೋಲ್ಲ ನೋಡೋಣ ಸ್ವಲ್ಪ ನನಗೆ ಅಷ್ಟು ಫೀಲ್ ಆಗ್ತಿಲ್ಲ ವರ್ಜಿನಲ್ ಥರ ಫೀಲ್ ಆಗ್ತಿಲ್ಲ ನಮ್ಮ ಫ್ರೆಂಡ್ ಹತ್ರ ಇದೆ ಒರ್ಜಿನಲ್ ನಾನು ಹೋಗ್ಬಿಟ್ಟು ಒಂದೆಲ್ಲ ಫೀಚರ್ಸ್ ಎಲ್ಲ ನೋಡ್ಕೊಂಡು ಮುಂದಾದ ಮೇಲೆ ಈ ಒಂದು ವಿಡಿಯೋನ ಶೂಟ್ ಮಾಡ್ತಾ ಇರೋದು ನೀವು ಕೂಡ ಪ್ರೊ ಬೈಕರ್ ಗ್ಲೌಸ್ ನಿಮ್ಮ ಹತ್ರ ಇದ್ದರೆ ನೀವು ಕೂಡ ಹೇಳಿ ಇದು ಒರ್ಜಿನಲ್ ಡ್ಯೂಪ್ಲಿಕೇಟ್ ಅಂತ ನನ್ನ ಪ್ರಕಾರ ಇದು ಡ್ಯೂಪ್ಲಿಕೇಟ್ ಫೇಕ್ ಪ್ರಾಡಕ್ಟ್ ಅಮೆಝಾನ್ ಅವರು ಸೆಲ್ ಮಾಡ್ತಾಯಿದ್ರೆ ಟು ಫಾರ್ಟಿ ಫೈವ್ ರುಪೀಸ್ ಲಾಸ್ ಆಗಿಲ್ಲ ಈ ಗ್ಲೌಸ್ನ ನಾನು ವಾಪಸ್ ಮಾಡಿದ್ರೆ ನನಗೆ ಪಕ್ಕ ಬಂದೇ ಬರುತ್ತೆ ತೊಗೊಂಡು ಹೋಗೇ ಹೋಗ್ತಾರೆ ಹಾಗೆ ಹೀಗೆ ಏನಿಲ್ಲ ಆವಾಗಲೇ ಮೆನ್ಷನ್ ಎಲ್ಲ ಮಾಡಿದ್ದೀನಿ ಬಾಯ್ ಬಾಯ್ ಗಾಯ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಟಾಟಾ ಬಾಯ್ ಬೈ ಸಿ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತೆ